ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದೀಗ ತಾನೇ ಬಂದಿರೋ ಸುದ್ದಿ ಲಾಕ್ಡೌನ್ ಆಗಿದೆ ಕರ್ನಾಟಕ ಮತ್ತೆ ಹದಿನಾಲ್ಕು ದಿನದ ಲಾಕ್ ಡೌನ್ ಘೋಷಣೆ ಮಾಡಲಾಗಿದೆ ಏನಿರುತ್ತೆ ಏನಿರೋದಿಲ್ಲ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಹೊಸ ನಿಯಮ ಕರ್ನಾಟಕದಲ್ಲಿ ಏನಿರುತ್ತೆ ಎಲ್ಲಾ ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಇದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ಏನಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಮೇಲೆ ಬಟನ್ ಕೂಡ ಒತ್ತಿಗಡೆಯೇ ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹೌದು ಈಗಾಗಲೇ ನಮ್ಮ ಕರ್ನಾಟಕವನ್ನ ಬರೋಬ್ಬರಿ ಹದಿನಾಲ್ಕು ದಿನದ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ ಈ ಬಾರಿ ಲಾಕ್ಡೌನ್ ಡಿಫ್ರೆಂಟ್ ಆಗಲಿದೆ ಹೌದು ಫ್ರೆಂಡ್ಸ್ ಮತ್ತೆ ಲಾಕ್ಡೌನ್ ನಿಯಮದಲ್ಲಿ ಚೇಂಜ್ ಮಾಡಲಾಗಿದೆ ಮೇ ಇಪ್ಪತ್ನಾಲ್ಕರಿಂದ ಜೂನ್ ಏಳನೇ ತಾರೀಕು ಬೆಳಿಗ್ಗೆವರೆಗೂ ಕರ್ನಾಟಕದಲ್ಲಿ ಲಾಕ್ಡೌನ್ ಜಾರಿಯಲ್ಲಿರುತ್ತೆ ಆದರೆ ಫ್ರೆಂಡ್ಸ್ ಈಗ ಇರುವ ಮಾರ್ಗಸೂಚಿ ಅನ್ವಯವಾಗುತ್ತೆ ಎಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಘೋಷಣೆ ಕೂಡ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಈಗಾಗಲೇ ಇಪ್ಪತ್ತೊಂದು ಏಪ್ರಿಲ್ ಶುಕ್ರವಾರ ಸಂಜೆ ಏಳುವರೆ ಗಂಟೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸುದ್ದಿಗೋಷ್ಠಿ ನಡೆಸಿ ಕರ್ನಾಟಕವನ್ನ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ ಆದರೆ ಹೊಸ ನಿಯಮಗಳು ಜಾರಿಗೆ ಬಂದಿದ್ದಾವೆ ಬೆಳಿಗ್ಗೆ ಆರರಿಂದ ಬೆಳಿಗ್ಗೆ ಒಂಬತ್ತು ನಲವತ್ತೈದು ಗಂಟೆ ಒಳಗೆ ಎಲ್ಲಾ ರೀತಿಯ ಅಂಗಡಿಗಳನ್ನ ಬಂದ್ ಮಾಡಬೇಕು ಹೌದು ಆರರಿಂದ ಒಂಬತ್ತು ನಲವತ್ತೈದರವರೆಗೂ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಒಂಬತ್ತು ನಲವತ್ತೈದರ ನಂತರ ಹತ್ತು ಗಂಟೆ ಒಳಗಾಗಿ ಎಲ್ಲರೂ ಕೂಡ ಮನೆಗೆ ಸೇರಿಕೊಳ್ಳಬೇಕು ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಘೋಷಣೆ ಮಾಡಿದ್ದಾರೆ ಈ ಮೂಲಕ ಮತ್ತೆ ಹದಿನೈದು ನಿಮಿಷ ಸಮಯ ಅವಕಾಶ ಕಡಿಮೆ ಕೂಡ ಮಾಡಲಾಗಿದೆ ಮತ್ತು ಫ್ರೆಂಡ್ಸ್ ಈಗಾಗಲೇ ಜಿಲ್ಲೆಯಲ್ಲಿ ಇರುವ ಲಾಕ್ಡೌನ್ ಮುಂದುವರಿಸಲಾಗಿದೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ನಮ್ಮ ಕರ್ನಾಟಕದಲ್ಲಿ ಇದೀಗ ಬರೋಬ್ಬರಿ ಜೂನ್ ಏಳನೇ ತಾರೀಕಿನವರೆಗೂ ಅಂದ್ರೆ ಮೇ ಇಪ್ಪತ್ನಾಲ್ಕರಿಂದ ಜೂನ್ ಏಳರವರೆಗೂ ಮತ್ತೆ ನಮ್ಮ ಕರ್ನಾಟಕ ಲಾಕ್ ಡೌನ್ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಈಗಾಗಲೇ ಇದು ಅಧಿಕೃತವಾಗಿ ಘೋಷಣೆ ಕೂಡ ಆಗಿದೆ ಮತ್ತು ಫ್ರೆಂಡ್ಸ್ ಹತ್ತು ಗಂಟೆ ನಂತರ ಅನವಶ್ಯಕವಾಗಿ ಓಡಾಡಿದರೆ ಅವರ ವಿರುದ್ಧ ಕಾನೂನು ಕ್ರಮ ಮಾತ್ರ ಅಲ್ಲ ಅವರ ಬೈಕ್ ಜಪ್ತಿ ಮಾಡಿ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಲಾಗುತ್ತೆ ಅಂತ ಪೊಲೀಸ್ ಆಯುಕ್ತರು ಈ ಒಂದು ಮಾತನ್ನ ಹೇಳಿದ್ದಾರೆ ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇದೀಗ ಪೊಲೀಸರಿಗೆ ಫುಲ್ ಪವರ್ ಕೊಟ್ಟಿದ್ದಾರೆ ಹೌದು ಪೊಲೀಸರ ಜೊತೆಗೆ ಯಾರಾದರೂ ವಾಗ್ವಾದ ಮಾಡಿದರೆ ಅವರ ಬೈಕ್ ಸೀಸ್ ಮಾಡಿ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಲಾಗುತ್ತೆ ಅಂತ ಇಲ್ಲಿ ಮಾಹಿತಿ ಕೂಡ ಬಂದಿದೆ ಒಟ್ಟಾರೆ ಹೇಳೋದಾದರೆ ಫ್ರೆಂಡ್ಸ್ ಇಪ್ಪತ್ನಾಲ್ಕಕ್ಕೆ ಮುಗಿಬೇಕಾಗಿದ್ದ ಲಾಕ್ಡೌನ್ ಅನ್ನ ಸರ್ಕಾರ ವಿಸ್ತೀರ್ಣೆ ಮಾಡಿದೆ ಅದೇ ರೀತಿ ಈ ಬಾರಿ ಲಾಕ್ಡೌನ್ ಎಂದ ನೋಡಿ ತುಂಬಾ ಕಠಿಣವಾಗಿ ಜಾರಿಗೆ ಬರುವಂತೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಆದೇಶ ಕೂಡ ಹೊರಡಿಸಿದ್ದಾರೆ ಮತ್ತು ಪೊಲೀಸರಿಗೆ ಫುಲ್ ಪವರ್ ಇರೋದ್ರಿಂದ ಹತ್ತು ಗಂಟೆ ನಂತರ ಅನಾವಶ್ಯಕವಾಗಿ ಓಡಾಡಿದ್ದೆ ಅದಲ್ಲಿ ಅವರ ಬೈಕ್ ಕಾರ್ ಆಟೋಗಳನ್ನು ಕೂಡ ಸೀಸ್ ಮಾಡಲಾಗುತ್ತೆ ಎಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮಾತ್ರ ಅಲ್ಲ ಪೊಲೀಸ್ ಆಯುಕ್ತರು ಕೂಡ ಈ ಒಂದು ಮಾತನ್ನ ಹೇಳಿದ್ದಾರೆ ಈ ಮೂಲಕ ಪೊಲೀಸರಿಗೆ ಇದೀಗ ಫುಲ್ ಪವರ್ ಕಿಟ್ ಸಿಕ್ಕಿದೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇಲ್ಲಿ ಯಾರಾದರೂ ಪೊಲೀಸರ ಜೊತೆಗೆ ವಾಗ್ವಾದ ಮಾಡಿದ್ರೆ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ ಈಗಾಗಲೇ ಬೆಂಗಳೂರಲ್ಲಿ ಮೈಸೂರಲ್ಲಿ ತುಂಬಾ ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ ಬೈಕ್ ಮತ್ತು ಕಾರ್ಗಳನ್ನು ಗಳನ್ನ ಸೀಸ್ ಮಾಡಿದ್ರೆ ಲಾಕ್ಡೌನ್ ಮುಗಿಯುವವರೆಗೂ ಅವರಿಗೆ ಬೈಕ್ ಮತ್ತು ಕಾರ್ ಸಿಗೋದಿಲ್ಲ ಅವರು ನಡೆದುಕೊಂಡೇ ಹೋಗಬೇಕು ನಡೆದುಕೊಂಡೇ ಬರಬೇಕು ಬೈಕ್ ಮತ್ತು ಕಾರ್ ಜಪ್ತಿ ಮಾಡಿದ ನಂತರ ಲಾಕ್ಡೌನ್ ಮುಗಿದ ನಂತರ ಕೋರ್ಟ್ ಮೂಲಕವೇ ಎಲ್ಲಾ ರೀತಿ ವಾಹನಗಳನ್ನ ಬಿಡಿಸಿಕೊಳ್ಬೇಕು ದಾಖಲೆಗಳನ್ನ ಕೊಟ್ಟು ಅಂತ ಇಲ್ಲಿ ಪೊಲೀಸರು ಕೂಡ ಹೇಳಿದ್ದಾರೆ ಈ ಮೂಲಕ ಈ ಬಾರಿ ತುಂಬಾನೇ ಕಠಿಣ ನಿಯಮಗಳು ಜಾರಿಗೆ ಬರ್ತಾ ಇದ್ದಾವೆ ಜನರು ತುಂಬಾನೇ ಎಚ್ಚರವಾಗಿರಬೇಕು ಹತ್ತು ಗಂಟೆ ನಂತರ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡಿ ಹತ್ತು ಗಂಟೆ ಒಳಗೆ ನೀವೆಲ್ಲರೂ ಕೂಡ ಮನೆಗೆ ಸೇರ್ಕೊಳ್ಬೇಕು ಹತ್ತು ಗಂಟೆ ನಂತರ ಹೊರಗಡೆ ಬಂದಿದ್ದೆ ಅದಲ್ಲಿ ನಿಮ್ಮ ವಿರುದ್ಧ ಕಠಿಣ ಕ್ರಮ ಜಾರಿ ಕೂಡ ಮಾಡಲಾಗುತ್ತೆ ಫ್ರೆಂಡ್ಸ್ ಈಗ ನೀವು ಕೇಳಬಹುದು ಮತ್ತೆ ಲಾಕ್ಡೌನ್ ಜಾರಿಯಾಗಿದೆ ಏನು ಇರುತ್ತೆ ಏನು ಇರೋದಿಲ್ಲ ಅಂತ ಹೇಳೋದಾದ್ರೆ ಅಗತ್ಯ ವಸ್ತುಗಳ ಸಮಯ ಖರೀದಿ ಅವಕಾಶ ಕೂಡ ಸರ್ಕಾರ ಮಾಡಿಕೊಟ್ಟಿದೆ ಹೌದು ಫ್ರೆಂಡ್ಸ್ ಯಾವ ಸಮಯ ಅಂದರೆ ಬೆಳಿಗ್ಗೆ ಆರರಿಂದ ಬೆಳಿಗ್ಗೆ ಒಂಬತ್ತು ನಲವತ್ತೈದು ಗಂಟೆವರೆಗೂ ಮಾತ್ರ ಒಂಬತ್ತು ನಲವತ್ತೈದು ಗಂಟೆಗೆ ಎಲ್ಲ ರೀತಿಯ ಅಂಗಡಿಗಳು ಬಂದ್ ಮಾಡಬೇಕು ಮತ್ತು ಅದೇ ರೀತಿ ಸಂಜೆವರೆಗೂ ಹಾಲಿನ ಅಂಗಡಿಗಳು ಮಾತ್ರ ಓಪನ್ ಇರುತ್ತೆ ಮತ್ತು ಫ್ರೆಂಡ್ಸ್ ಅದೇ ರೀತಿ ಉಳಿದ ಎಲ್ಲ ಅಂಗಡಿಗಳನ್ನು ಕೂಡ ಹತ್ತು ಗಂಟೆ ಒಳಗಾಗಿ ಬಂದ್ ಮಾಡಬೇಕು ಒಂಬತ್ತು ನಲವತ್ತೈದು ಗಂಟೆಗೆ ಬಾಗಿಲು ಮುಚ್ಚಬೇಕು ಅಂತ ಸರ್ಕಾರ ಹೇಳಿದೆ ಅದೇ ರೀತಿ ಗೆಳೆಯರೆ ಬಸ್ ಸಂಚಾರ ಮತ್ತೆ ಇರೋದಿಲ್ಲ ಬಸ್ ಸಂಚಾರ ಮತ್ತೆ ಹದಿನಾಲ್ಕು ದಿನ ಬಂದ್ ಮಾಡುವಂತೆ ಕೆ ಎಸ್ ಆರ್ ಟಿ ಸಿ ಮತ್ತು ನಾಲ್ಕು ನಿಗಮಗಳ ಸಂಸ್ಥೆಗಳು ಪ್ರೈವೇಟ್ ಬಸ್ಗಳು ಎಲ್ಲರೂ ಕೂಡ ಈ ಒಂದು ಮಾತನ್ನು ಹೇಳಿದ್ದಾರೆ ಮತ್ತು ಫ್ರೆಂಡ್ಸ್ ಬಸ್ ಸಂಚಾರ ಇರೋದಿಲ್ಲ ರೈಲು ಸಂಚಾರ ಇರುತ್ತೆ ಹೌದು ಫ್ರೆಂಡ್ಸ್ ರೈಲು ಸಂಚಾರ ಮತ್ತು ವಿಮಾನ ಸಂಚಾರ ಓಪನ್ ಇರುತ್ತೆ ರೈಲಿನ ಆನ್ಲೈನ್ ಟಿಕೆಟ್ ನೋಡಿ ತೋರಿಸಿ ಅದನ್ನೇ ಪಾಸನ್ನಾಗಿ ಮಾಡಿ ರೈಲ್ವೆ ಸ್ಟೇಷನ್ಗೆ ಹೋಗಬಹುದು ಆದರೆ ಬಸ್ ಸಂಚಾರ ಇರೋದಿಲ್ಲ ಆಟೋ ಮತ್ತು ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಆನ್ಲೈನ್ ಓಲಾ ಊಬರ್ ಕೂಡ ಇರೋದಿಲ್ಲ ಅಂತ ಇಲ್ಲಿ ಮಾಹಿತಿ ಬಂದಿದೆ ಹೌದು ಫ್ರೆಂಡ್ಸ್ ಇವುಗಳು ಕೂಡ ಸಂಚಾರ ಬಂದ್ ಮಾಡಬೇಕು ಅಂತ ಈಗಾಗಲೇ ಯಡಿಯೂರಪ್ಪ ಅವರು ಮಾರ್ಗಸೂಚಿಯಲ್ಲಿ ಬರೆದಿದ್ದಾರೆ ಮತ್ತು ಫ್ರೆಂಡ್ಸ್ ಬಾರ್ ಅಂಗಡಿಗಳು ಓಪನ್ ಇರುತ್ತೆ ಬೆಳಿಗ್ಗೆ ಒಂಬತ್ತು ನಲವತ್ತೈದರವರೆಗೂ ಮಾತ್ರ ಬೆಳಿಗ್ಗೆ ಒಂಬತ್ತು ನಲವತ್ತೈದರ ಒಳಗೆ ಪಾರ್ಸಲ್ಗೆ ಮಾತ್ರ ಅವಕಾಶ ಪಾರ್ಸಲ್ ತೆಗೆದುಕೊಂಡು ಜನರು ಮನೆಗೆ ಹೋಗಬೇಕು ಅಲ್ಲಿ ಎಲ್ಲಿ ಕುಂತು ಕುಳಿಯುವಂತಿಲ್ಲ ಕುಡಿಯುವಂತಿಲ್ಲ ಅಂತ ಸರ್ಕಾರ ನಿಯಮ ಜಾರಿಗೆ ಮಾಡಿದೆ ಮತ್ತು ಪೆಟ್ರೋಲ್ ಬಂಕ್ಗಳು ಎಂದಿನಂತೆ ಓಪನ್ ಇರಲಿದ್ದಾವೆ ಹೌದು ಕರ್ನಾಟಕದ ಎಲ್ಲ ಪೆಟ್ರೋಲ್ ಬಂಕ್ಗಳು ಓಪನ್ ಇರುತ್ತೆ ಅಂತ ಇಲ್ಲಿ ಮಾಹಿತಿ ಬಂದಿದೆ ಮತ್ತು ಗ್ಯಾಸ್ ಏಜೆನ್ಸಿಗಳು ಕೂಡ ಓಪನ್ ಇರುತ್ತೆ ಮತ್ತು ಎಲ್ಲೇ ರೀತಿ ಬ್ಯಾಂಕುಗಳಾಗಿರ್ಬೋದು ಬ್ಯಾಂಕಿಂಗ್ ಸಂಸ್ಥೆಗಳು ಗ್ಯಾಸ್ ಏಜೆನ್ಸಿ ಪೆಟ್ರೋಲ್ ಬಂಕ್ ಎಲ್ಲವೂ ಕೂಡ ಓಪನ್ ಇರುತ್ತೆ ಶಾಲೆ ಕಾಲೇಜುಗಳು ಮತ್ತೆ ಜೂನ್ ತಿಂಗಳವರೆಗೂ ಬಂದ್ ಮಾಡಲಾಗುತ್ತೆ ಹೌದು ಫ್ರೆಂಡ್ಸ್ ಜೂನ್ ಪೂರ್ತಿ ತಿಂಗಳು ಮತ್ತೆ ಶಾಲೆ ಕಾಲೇಜುಗಳು ಬಂದ್ ಎಲ್ಲವೂ ಕೂಡ ಆನ್ಲೈನ್ ನಲ್ಲೇ ನಡೆಸಬೇಕು ಅಂತ ಇಲ್ಲಿ ಮಾಹಿತಿ ಕೂಡ ಬಂದಿದೆ ಬ್ಯಾಂಕ್ಗಳು ಓಪನ್ ಇರುತ್ತೆ ಫ್ರೆಂಡ್ಸ್ ಎಲ್ಲ ಬ್ಯಾಂಕಿಂಗ್ ಸ್ಟೇಟರ್ಗಳು ಓಪನ್ ಇದ್ದಾವೆ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಜನರು ತಮ್ಮ ಒಂದು ಕೆಲಸ ಮಾಡ್ಕೋಬೇಕು ಬ್ಯಾಂಕಿನ ಕೆಲಸ ಏನೇ ಇದ್ರೂ ಕೂಡ ಹತ್ತು ಗಂಟೆ ಒಳಗೆ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳಲಾಗಿದೆ ಅದೇ ರೀತಿ ಫ್ರೆಂಡ್ಸ್ ಶಾಲೆ ಮತ್ತು ಕಾಲೇಜುಗಳು ಬಂದ್ ಎಲ್ಲವೂ ಕೂಡ ಆನ್ಲೈನ್ ಕ್ಲಾಸ್ ನಲ್ಲಿ ಅಟೆಂಡ್ ಮಾಡಬೇಕು ಅಷ್ಟೇ ಅಲ್ಲ ಫ್ರೆಂಡ್ಸ್ ಎಲ್ಲಾ ರೀತಿಯ ಅಂಗಡಿಗಳು ಹತ್ತು ಗಂಟೆ ನಂತರ ಬಂದ್ ಮಾಡಬೇಕು ಹೌದು ಹತ್ತು ಗಂಟೆ ನಂತರ ಯಾವುದೇ ರೀತಿಯ ಅಂಗಡಿಗಳನ್ನ ಓಪನ್ ಇಡುವಂತಿಲ್ಲ ಅದೇ ರೀತಿ ಬಟ್ಟೆ ಅಂಗಡಿಗಳು ಚಿನ್ನದ ಅಂಗಡಿಗಳು ಮೊದಲಿನಂತೆ ಎಲ್ಲವನ್ನು ಕೂಡ ಬಂದ್ ಕಟ್ಟಡ ಕಾಮಗಾರಿಗೆ ಬೇಕಾಗುವ ಅಂಗಡಿಗಳನ್ನ ಮಾತ್ರ ಹತ್ತು ಗಂಟೆವರೆಗೂ ಓಪನ್ ಮಾಡಬಹುದು ಹತ್ತು ಗಂಟೆ ನಂತರ ಎಲ್ಲಾ ಅಂಗಡಿಗಳನ್ನ ಬಂದ್ ಮಾಡಬೇಕು ಬಟ್ಟೆ ಅಂಗಡಿಗಳನ್ನು ಕೂಡ ಓಪನ್ ಮಾಡುವಂತಿಲ್ಲ ಎಂದು ಸರ್ಕಾರ ಘೋಷಣೆ ಮಾಡಿದೆ ಇದು ಕೂಡ ಒಂದು ಮುಖ್ಯವಾದ ಸುದ್ದಿ ಮತ್ತು ಹತ್ತು ಗಂಟೆ ನಂತರ ಜನರು ಯಾರಾದರೂ ಹೊರಗಡೆ ಅನಾವಶ್ಯಕವಾಗಿ ಬಂದರೆ ಇದೀಗ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗುತ್ತೆ ಎಫ್ಐಆರ್ ದಾಖಲು ಆದರೆ ಜೈಲು ಶಿಕ್ಷೆ ಗತಿ ಅಂತ ಹೇಳಬಹುದು ಅದೇ ರೀತಿ ಬೈಕ್ ಮತ್ತು ಕಾರ್ಗಳನ್ನು ಸೀರೆ ಕೋರ್ಟ್ ಮೂಲಕವೇ ಬಿಡಿಸಿಕೊಳ್ಬೇಕು ಅಗತ್ಯ ದಾಖಲೆಗಳನ್ನು ಕೊಟ್ಟು ಕೋರ್ಟ್ ಮೂಲಕ ಬಿಡಿಸಿಕೊಳ್ಬೇಕು ಜೊತೆಗೆ ದಂಡ ಕೂಡ ಕಟ್ಟಬೇಕಾಗುತ್ತೆ ಮತ್ತು ಫ್ರೆಂಡ್ಸ್ ಅದೇ ರೀತಿ ನ್ಯಾಯಬೆಲೆ ಅಂಗಡಿಗಳು ವಾರದ ಪೂರ್ತಿ ದಿನ ಓಪನ್ ಇರುತ್ತೆ ಹೌದು ಈಗಾಗಲೇ ಕೇಂದ್ರ ಸರ್ಕಾರದ ಸೂಚನೆಯಂತೆ ವಾರದಲ್ಲಿ ಏಳು ದಿನವೂ ಕೂಡ ನ್ಯಾಯಬೆಲೆ ಅಂಗಡಿಗಳನ್ನು ಓಪನ್ ಇಡುವಂತೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸೂಚನೆ ಕೂಡ ಕೊಟ್ಟಿದೆ ಮತ್ತು ಕರ್ನಾಟಕದಲ್ಲಿ ಈಗ ಮತ್ತೆ ಲಸಿಕೆ ವಿತರಣೆ ಶುರುವಾಗಿದೆ ಹೀಗಾಗಿ ಲಸಿಕೆಗೆ ಬಂದಿರುವ ಮೆಸೇಜ್ಗಳನ್ನು ತೋರಿಸಿ ಜನರು ಲಸಿಕೆ ಹಾಕಿಸಿಕೊಳ್ಳೋದಕ್ಕೆ ಹೋಗಬಹುದು ಅಂತಾನು ಕೂಡ ಇಲ್ಲಿ ಪರ್ಮಿಷನ್ ಇದೆ ಫ್ರೆಂಡ್ಸ್ ಲಸಿಕೆ ಹಾಕಿಸಿಕೊಳ್ಳೋಕೆ ಯಾವುದೇ ರೀತಿ ಅಡ್ಡಿ ಇರೋದಿಲ್ಲ ಆದ್ರೆ ಅದಕ್ಕೆ ಮೆಸೇಜ್ ಇರಲೇಬೇಕು ಆನ್ಲೈನ್ ಅಲ್ಲಿ ಹೆಸರು ನೋಂದಣಿ ಮಾಡಿಸಿದಾಗ ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು ಮೆಸೇಜ್ ಬಂದಿರುತ್ತೆ ಆ ಒಂದು ಮೆಸೇಜ್ ಅನ್ನೇ ನೀವು ಪಾಸನ್ನಾಗಿ ಕನ್ವರ್ಟ್ ಕೂಡ ಮಾಡಿಕೊಳ್ಳಬಹುದು ಮತ್ತು ಫ್ರೆಂಡ್ಸ್ ಅದೇ ರೀತಿ ಬನ್ನಿ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಗೆಳೆಯರೆ ನಮ್ಮ ಭಾರತದಲ್ಲಿ ಸೋಂಕಿತರ ಸಂಖ್ಯೆಯಲ್ಲಿ ಭಾರಿ ಒಂದು ಇಳಿಮುಖ ಕೂಡ ಆಗಿದೆ ಶುಕ್ರವಾರ ಎರಡು ಲಕ್ಷ ಐವತ್ತೊಂಬತ್ತು ಸಾವಿರ ಹೊಸ ಕೊರೋನಾ ಪತ್ತೆಯಾಗಿವೆ ಜೊತೆಗೆ ನಾಲ್ಕು ಸಾವಿರದ ಎರಡ್ನೂರು ಜನರು ಕೊರೋನಾಗೆ ಬಲಿಯಾಗಿದ್ದಾರೆ ಐದು ದಿನದಲ್ಲಿ ದೇಶ ಮೂರು ಲಕ್ಷಕ್ಕಿಂತ ಕಡಿಮೆ ಕೇಸ್ಗಳು ಭಾರತದಲ್ಲಿ ಕಂಡು ಬರ್ತಾ ಇರೋದು ಮತ್ತೊಂದು ಸಹಿ ಸುದ್ದಿ ಹೌದು ಫ್ರೆಂಡ್ಸ್ ಸೋಂಕು ನಾಲ್ಕು ಲಕ್ಷ ಗಡಿ ಬರ್ತಾ ಇತ್ತು ಆದ್ರೆ ಇದೀಗ ಮೂರು ಲಕ್ಷ ಕಡಿಮೆ ಎರಡು ಲಕ್ಷ ಐವತ್ತು ಸಾವಿರ ಗಡಿಗೆ ಕೇಸ್ಗಳು ಬರ್ತಾ ಇದ್ದಾವೆ ಕ್ರಮೇಣವಾಗಿ ಸೋಂಕು ಇಳಿಕೆ ಆಗ್ತಾ ಇದೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದ್ರೆ ಗೆಳೆಯರು ಒಂದು ದಿನ ಮೂವತ್ತೆರಡು ಸಾವಿರ ಕೊರೋನಾ ಪ್ರಕರಣಗಳು ಕಂಡು ಬಂದಿದ್ದಾವೆ ಮುನ್ನೂರ ಐವತ್ ಮೂರು ಜನರು ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ಕರ್ನಾಟಕದಲ್ಲಿ ಫ್ರೆಂಡ್ಸ್ ಇದೇ ರೀತಿ ಕರ್ನಾಟಕದಲ್ಲೂ ಕೂಡ ಸೋಂಕು ಕಡಿಮೆ ಆಗ್ತಾ ಇದೆ ಪಾಸಿಟಿವ್ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ ಜೂನ್ ಏಳರ ಒಳಗಾಗಿ ಸೋಂಕು ನಿಯಂತ್ರಣಕ್ಕೆ ಬರಬಹುದು ಅಂತ ತಜ್ಞರು ಕೂಡ ಹೇಳಿದ್ದಾರೆ ಕೊನೆಯದಾಗಿ ಫ್ರೆಂಡ್ಸ್ ಇದೀಗ ಜೂನ್ ಏಳರವರೆಗೂ ಕರ್ನಾಟಕ ಲಾಕ್ಡೌನ್ ಇದೆ ಹತ್ತು ಗಂಟೆ ಒಳಗೆ ನಿಮ್ಮ ಮನೆಗೆ ನೀವು ಸೇರಿಕೊಳ್ಳಬೇಕಾಗುತ್ತೆ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಪಾಲಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ ವಿಡಿಯೋಗೆ ನೀವು ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಬೆಲ್ ಐಕಾನ್ ಕೂಡ ಒತ್ತಿ ಇದೇ ರೀತಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಲ್ಲ ಫ್ರೆಂಡ್ಸ್ ಒಂದು ವಿಡಿಯೋ ಈ ಒಂದು ವಿಡಿಯೋ ಕೂಡ ನೋಡಿ ವಿಡಿಯೋದಲ್ಲೂ ಕೂಡ ಇದೇ ರೀತಿ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ನೋಡಿ